ಶ್ರೀಮನ್ ವೆಂಕಟನಾಥಾರ್ಯ ಕವಿತಾರ್ಕಿ ಕೇಸರಿ ವೇದಾಂತಾಚಾರ್ಯ ವರ್ಯೋಮೇ ಸನ್ನಿಧತ್ತಾಂ ಸದಾಹೃದಿ ನಿಗಮಾಂತ ಮಹಾದೇಶಿಕರ ದಯಾಶತಕ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ ನಲವತ್ತೊಂಬತ್ತನೆಯ ಶ್ಲೋಕ ಶ್ರೇಯಸ್ಸೂತಿಂ ಸಕೃತಪಿಧ ಸಮ್ಮತೀಂತೆ शीतोदारामलभत जन श्रीनिवास से दृष्टि देवादीनामयमता देहवत्वे विंदन बंधा मुक्त बलिभिन पूयते तत्प्रयुक्त दया दिए दिए श्रेयस्सूति आचार्य ಅದುವೇ ಮೊದಲಾದಂತಹ ಶ್ರೇಯಸ್ಸನ್ನು ಉಂಟು ಮಾಡುವಂತಹದು ತೇ ಸಮ್ಮತಾಂ ಸಖೀಂ ನಿನ್ನ ಗೌರವಕ್ಕೆ ಪಾತ್ರವಾಗಿ ನಿನಗೆ ಸಖಿಯಂತೆ ಇರುವುದೂ ಆದ ಶೀತೋದಾರಾಂ ಹಾಗೆಯೇ ಶೀತಲವೂ ಉದಾರವೂ ಆದಂತಹ ಶ್ರೀನಿವಾಸ ದೃಷ್ಟಿಂ ಶ್ರೀನಿವಾಸನ ಕಟಾಕ್ಷವನ್ನು ಯಹ ಜನ ಯಾವ ಮನುಷ್ಯನು ಸಕೃದಪಿ ಅಲಭತ ಒಂದು ಸಲಿ ಪಡೆದುಕೊಂಡರು ಸಾಕು ಪಡೆದುಕೊಂಡರು ಅಯಂ ಅಂತಹವನು ದೇಹವತ್ವೇಪಿ ಈ ಶರೀರವನ್ನು ಧರಿಸಿರುವಾಗಲೇ ದೇವಾದೀನಾಂ ಅನೃಣತಾಂ ವಿಂದನ್ ದೇವತೆಗಳೇ ಮೊದಲಾದವರ ಋಣಗಳಿಂದ ಮುಕ್ತನಾಗಿ ಬಂಧಾನ್ ಮುಕ್ತ ಕರ್ಮಬಂಧಗಳನ್ನು ಕಳೆದುಕೊಂಡವನಾಗಿ ತತ್ಪ್ರಯುಕ್ತೈ ಅನಘೈ ಬಲಿಭೀಹಿ ಆ ದೇವತೆಗಳೇ ಮೊದಲಾದವರುಗಳಿಂದ ಬಿಡಲ್ ಬಿಡಲ್ಪ ಮಾಡಲ್ಪಟ್ಟಂತಹ ಸಮರ್ಪಣೆಗಳನ್ನು ಉಳ್ಳವನಾಗಿ ಪೂರ್ಯತೆ ಪರಿಪೂರ್ಣನಾಗುತ್ತಾನೆ ದಯೆಯ ಪ್ರಿಯ ಸಖಿಯೇ ಶ್ರೀನಿವಾಸನ ದೃಷ್ಟಿ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಅದರೊಡನೆ ದಯಾದೇವಿಯು ದೃಢವಾಗಿ ಸೇರಿರುತ್ತಾಳೆ ದಯಾದೇವಿಯ ಸಖಿಯಾದ ಶ್ರೀನಿವಾಸನ ದೃಷ್ಟಿಯು ಒಂದು ಸಲ ನಮ್ಮ ಮೇಲೆ ಬಿದ್ದರೆ ದೇವತೆಗಳೆಲ್ಲ ನಮ್ಮನ್ನು ಪೂಜಿಸ್ತಾರೆ ಅಂತ ಹೇಳಿಬಿಟ್ಟು ಹಾಗಿದ್ದರೆ ದೇವತೆಗಳ ದಯೆಯನ್ನು ನಾವು ಯಾಕೆ ಹುಡುಕಿಕೊಂಡು ಹೋಗಬೇಕು ದೇವತೆಗಳೇ ನಮ್ಮನ್ನು ಪೂಜಿಸಿರುವಾಗ ಅವರನ್ನು ಅವರ ಹಿಂದೆ ನಾವು ಅವರನ್ನು ಪ್ರಾರ್ಥಿಸಿ ಅವರಿಂದ ಪಡೆದುಕೊಳ್ಳುವಂತಹ ಒಂದು ಅಲ್ಪವಾದ ಫಲಗಳಿಗೆ ನಾವು ಹೋಗಬೇಕಾಗಿಲ್ಲ ಅನ್ನೋದು ಭಾವ ಈ ಶ್ಲೋಕದಲ್ಲಿ ಸಕೃತ್ ಎಂಬುದರಿಂದ ನಾವು ಮಾಡುವ ಪ್ರಕೃತಿಯು ಪ್ರ ಪ್ರಪತ್ತಿಯು ಸಕೃತ್ ಕರ್ತವ್ಯವೇ ಆದರೂ ಅಂದರೆ ಒಂದೇ ಸಲ ಆದರೂ ಸಹ ಅದಕ್ಕೆ ಮೋಕ್ಷವನ್ನೇ ದೊರಕಿಸಿಕೊಡುವಂತಹ ಅತ್ಯಂತ ಹೆಚ್ಚಾದ ಸಾಮರ್ಥ್ಯವಿದೆ ಎಂಬುದು ಸೂಚಿತವಾಗಿದೆ ಹೀಗೆ ಈ ಭಗವತ್ ಕಟಾಕ್ಷವು ನಮ್ಮ ಮೇಲೆ ಬೀಳುವುದು ಹೇಗೆ ಅಂದರೆ ದಯಾದೇವಿ ಅನುಗ್ರಹದಿಂದಲೇ ಅಂತ ಸ್ತೋತ್ರ ಮಾಡ್ತಾರೆ ಯಾರಿಗೆ ಜಾಯಮಾನ ಕಟಾಕ್ಷವು ದೊರಕುವುದೋ ಅವರು ಮುಮುಕ್ಷಗಳಾಗುವರು ಅನ್ನೋದನ್ನು ಜಾಯಮಾನಂ ಹಿ ಎನ್ ಪಶ್ಯೇ ಮಧುಸೂದನ ಸಾತ್ವಿಕ ಸತು ಸವೈ ಸ ವೈ ಅಂತ ಹೇಳಲಾಗಿದೆ ಇಂತಹ ಕಟಾಕ್ಷಕ್ಕೆ ಪಾತ್ರನಾದವನು ಆಚಾರ್ಯರ ಸಮಶ್ರಯಣವನ್ನು ಮಾಡಿ ಮೋಕ್ಷೋಪಾಯವನ್ನು ಅನುಷ್ಠ ಅನುಷ್ಠಿಸಿ ಧನ್ಯನಾಗ್ತಾನೆ ಅನ್ನೋದು ಭಾವ ಶ್ರೇಯಸ್ಸೂತಿ ತೇ ಸಮ್ಮತಾಂ ಸಖೀಂ ದಯೇ ದಯಾದೇವಿಯೇ ನಿನ್ನ ಸಖಿಯ ಒಂದು ಪ್ರಸರಣದಿಂದಲೇ ಎಂದರೆ ಶ್ರೀನಿವಾಸನ ಒಂದು ಕಟಾಕ್ಷದಿಂದಲೇ ಎಲ್ಲ ಶ್ರೇಯಸ್ಸುಗಳು ನಮಗೆ ಲಭ್ಯವಾಗುತ್ತದೆ ಶೀತೋದಾರಾಮ್ ಕೊಡುವವರ ಪೂರ್ಣಚಂದ್ರನಂತಹ ಆಹ್ಲಾದತೆಯು ಇಲ್ಲಿ ಸೂಚಿತವಾಗಿದೆ ಶೀತೋದಾರಾಮ್ ಎಂಬುದರಿಂದ ಅನಾದಿ ಕಾಲದಿಂದ ತಾಪತ್ರಯಗಳಿಂದ ಬೆಂದಿರುವ ಚೇತನರಿಗೆ ಆ ಕಟಾಕ್ಷವು ಅತ್ಯಂತ ಆಹ್ಲಾದಕತೆ ಆಹ್ಲಾದಕರವಾಗಿ ತಂಪನ್ನುಂಟು ಮಾಡುವುದು ಅದು ಹೇಗೆ ಉದಾರವಾದುದು ಅಂತ ಹೇಳಿದರೆ ಪರಮಪುರುಷ ಅರ್ಥವನ್ನೇ ನಮಗೆ ಅನುಗ್ರಹಿಸಿ ನಮ್ಮನ್ನು ಉದ್ಧರಿಸುವ ಸಂಕಲ್ಪವನ್ನು ಅದು ಹೊಂದಿದೆ ಆ ದೃಷ್ಟಿ ಆದ್ದರಿಂದ ಅದು ಶೀತಳವೂ ಉದಾರವೂ ಆದುದು ನಮಗೆ ಬಹಳ ತಂಪಾಗಿ ಇರುವುದು ಆಹ್ಲಾದಕರವಾಗಿರುವುದು ನಮ್ಮ ತಾಪತ್ರಯಗಳನ್ನೆಲ್ಲ ಪೂರ್ಣವಾಗಿ ನಾಶ ಮಾಡುವಂತಹದ್ದು ಮತ್ತು ನಮಗೆ ಪರಮ ಪುರುಷಾರ್ಥವಾದ ಮೋಕ್ಷವನ್ನೇ ಅನುಗ್ರಹಿಸಿ ನಮ್ಮನ್ನು ಉದ್ಧರಿಸುವಂತಹ ಸಂಕಲ್ಪವನ್ನು ಅದು ಹೊಂದಿದೆ ಆದ್ದರಿಂದ ಶೀತೋದಾರಾಮ್ ಅಂತ ಸ್ತೋತ್ರ ಮಾಡಿದ್ರು ಅಂತಹ ಶ್ರೀನಿವಾಸಸ್ಯ ದೃಷ್ಟಿ ಆ ಶ್ರೀನಿವಾಸನ ಎರಡು ನೇತ್ರಗಳ ಆ ದೃಷ್ಟಿಯನ್ನು ಯಹ ಜನ ಸಕೃದಪಿ ಅಲಭತ ಆ ಭಗವಂತನ ಕಟಾಕ್ಷವನ್ನು ಪಡೆಯಲು ಯಾವುದಾದರೂ ಕಾರಣವಿದೆಯೋ ಇಲ್ಲವೋ ಕಟಾಕ್ಷವು ದೊರೆತರೆ ಸಾಕು ಒಂದು ಸಲ ಇಲ್ಲಿ ಜನ ಎಂಬುದರಿಂದ ವರ್ಣಾಶ್ರಮ ಮೊದಲಾದ ನಿರ್ಬಂಧಗಳಿಲ್ಲದೆ ಎಲ್ಲ ಚೇತನರಿಗೂ ಅದು ಅನ್ವಯಿಸುವುದು ಎಂಬುದು ಸೂಚಿತವಾಗಿದೆ ಅವನ ಕಟಾಕ್ಷ ಪಡೆಯೋಕ್ಕೆ ನಮಗೆ ಯಾವ ಕಾರಣವೂ ಇರಬೇಕಾಗಿಲ್ಲ ಒಂದು ಸಲ ಕಟಾಕ್ಷ ದೊರೆತರೆ ಸಾಕು ನಮಗೆ ಅದರಿಂದ ಅವನಿಗೆ ಎಲ್ಲ ಶ್ರೇಯಸ್ಸು ಉಂಟಾಗುವುದು ದೇವಾದೀನಾಮಯಂ ಅನರ್ಣತಾಮ್ ದೇಹವತ್ವೇ ಪಿ ವಿಂದನ್ ಶ್ರೀಮದ್ ಭಾಗವತಲ್ಲಿ ಹೇಳಿರುವಂತೆ ದೇವಋಷಿ ಭೂತಾತ್ಮಋಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನಾ ಶರಣಂ ಶರಣ್ಯಂ ನಾರಾಯಣಂ ಲೋಕಗುರುಂ ಪ್ರಪನ್ನ ಎಂಬುವ ಪ್ರಮಾಣದಂತೆ ದೇವರ್ಣ ಪಿತೃಋಣ ಋಷಿಋಣ ಈ ಮೂರು ಋಣಗಳು ಕಳೆದು ಹೋಗುತ್ತವೆ ಅವನಿಗೆ ಮನುಷ್ಯನು ಹುಟ್ಟುವಾಗಲೇ ದೇವಋಣ ಪಿತೃಣ ಮತ್ತು ಋಷಿಗಣುಗಳು ಮೂರು ಋಣಗಳಿಂದಲೇ ಹುಟ್ಟುತ್ತಾನೆ ಅಂತ ಶ್ರುತಿಗಳು ಸ್ಪಷ್ಟವಾಗಿ ಹೇಳುತ್ತೆ ಈ ಋಣತ್ರಯಗಳು ಇಂಥ ಭಾಗ್ಯಶಾಲಿಗೆ ಕಳೆದು ಹೋಗುವು ದೇಹವಿರುವಾಗಲೇ ಕಳೆದು ಹೋಗುವು ಅಂತ ಹೇಳ್ತಾರೆ ಬಂಧಾನ್ ಮುಕ್ತ ಬಲಿಭಿರನಘೈ ಪೂರ್ಯತೆ ತತ್ಪ್ರಯುಕ್ತೈ ಬಲಿಭಿ ಅನಘೈ ಇಲ್ಲಿ ಬಲಿ ಅಂತ ಹೇಳುವುದು ಶ್ರುತಿಯಲ್ಲಿ ಹೇಳಿರುವ ವಾಕ್ಯವನ್ನು ನಮಗೆ ನೆನಪಿಗೆ ತರುತ್ತೆ ಅದು ಸರ್ವೇಸ್ಮೈ ದೇವಾ ಬಲಿಮಾ ವಹಂತಿ ಅನ್ನುವಂತಹ ಶ್ರುತಿವಾಕ್ಯ ಶ್ರೀನಿವಾಸನಲ್ಲಿ ಪ್ರಪನ್ನರಾದವರಿಗೆ ದೇವತೆಗಳಿಗೂ ಎಲ್ಲ ವಿಧವಾದ ಕೈಂಕರ್ಯವನ್ನು ಮಾಡುತ್ತಾರಂತೆ ದೇವಾ ಸರ್ವೇ ದೇವಾಹ ಅಸ್ಮೈ ಬಲಿಮ್ ಆವಹಂತಿ ಅಂದರೆ ಎಲ್ಲ ವಿಧವಾದ ಕೈಂಕರ್ಯವನ್ನು ಮಾಡ್ತಾರೆ ಇವನಿಗೆ ದೇವತೆಗಳೆಲ್ಲ ಒಬ್ಬ ಪ್ರಪನ್ನನಿಗೆ ಅಂತ ಶ್ರುತಿಯು ಸ್ಪಷ್ಟವಾಗಿ ಹೇಳುತ್ತದೆ ಹಾಗೆಯೇ ಇಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ ಬಂಧಾನ್ಮುಕ್ತ ಬಲಿಭಿ ಅನಗೈಹಿ ಪೂರ್ಯತೆ ಅಂತ ಹೇಳಿಬಿಟ್ಟು ಶರೀರವಿರುವವರೆಗೆ ಈ ಋಣತ್ರಯಗಳನ್ನು ಕಳೆದುಕೊಂಡವನಾಗಿ ಶರೀರ ಪಾತಾನಂತರ ಅಚ್ಚಿರಾದಿ ಮಾರ್ಗದಲ್ಲಿ ಹೋಗುವಾಗ ದೇವತೆಗಳಿಂದ ಅರ್ಚಿಸಲ್ಪಡ್ತಾನೆ ಇವನು ಇವೆಲ್ಲವೂ ದಯಾದೇವಿಯ ಅನುಗ್ರಹದಿಂದ ನಮಗೆ ದೊರಕುವ ಶ್ರೀನಿವಾಸನ ಕಟಾಕ್ಷದ ವೈಭವ ಪ್ರಕಾರವೇ ಅಂತ ಹೇಳಿಬಿಟ್ಟು ಇಲ್ಲಿ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಶ್ರೇಯಸ್ಸುತಿಂ ಸಕೃತಪಿಧ ಸಮ್ಮತಾಂ ಯೀ ತೇ ಶೀತೋದಾರಾಂ ಜನಃ ಶ್ರೀನಿವಾಸಸ್ಯ ದೃಷ್ಟಿಂ देवादीनामयमनुणतां देहवत्त्वेऽपि विन्दन् बन्धान्मुक्तः बलिभिरनघैः पूर्यते तत्प्रयुक्तैः अन्त हेळट् श्लोक दिव्यापाङ्गं दिशसि करुणे येषु सद्देशिकात्मा क्षिप्रं प्राप्ता वृषगिरिपतिं क्षत्रबन्ध्वादयस्ते विश्वाचार्याविधिशिकमु शिवमुखाः स्वाधिकारोपरुद्धाः ಮನ್ಯೇ ಮಾತಾ ಜಡೈ ವಸುತೆ ವತ್ಸಲ ಮಾಧುಶೇ ತ್ವ ಕರುಣೆ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಯೇ ತ್ವ ನೀನು ಸದ್ದೇಶಿಕಾತ್ಮ ಸದಾಚಾರ್ಯ ಸ್ವರೂಪವನ್ನು ಉಳ್ಳವಳಾಗಿದೆಯೇ ಹಾಗೆ ಉಳ್ಳವಳಾಗಿ ಯೇಷು ಯಾರ ಮೇಲೆ ದಿವ್ಯಾಪಾಂಗಂ ದಿಶಸಿ ದಿವ್ಯ ಕಟಾಕ್ಷವನ್ನು ನೀನು ನಿನ್ನ ದಿವ್ಯ ಕಟಾಕ್ಷವನ್ನು ಹರಿಸುತ್ತೀಯೋ ತೇ ಅಂತಹ ಕ್ಷತ್ರಬಂಧ್ವಾದಯ ಕ್ಷತ್ರಬಂಧುವೇ ಮೊದಲಾದವರು ವೃಷಗಿರಿಪತಿಂ ಕ್ಷಿಪ್ರಂ ಪ್ರಾಪ್ತ ಶ್ರೀನಿವಾಸನನ್ನು ಬಹಳ ಶೀಘ್ರವಾಗಿಯೇ ಹೊಂದುತ್ತಾರೆ ಆದರೆ ವಿಶ್ವಾಚಾರ್ಯ ಈ ಲೋಕಕ್ಕೆ ಆಚಾರ್ಯರು ಅಂತ ಪ್ರಸಿದ್ಧರಾದವರು ವಿಧಿ ಶಿವಮುಖ ಬ್ರಹ್ಮ ರುದ್ರಾದಿಗಳು ವಿಧಿ ಅಂತಲೇ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮ ರುದ್ರ ಮೊದಲಾದವರು ಸ್ವಾಧಿಕಾರ ಉಪರುದ್ಧ ಸ್ವಾಧಿಕಾರೋಪವೃದ್ಧ ಅವರವರ ಅಧಿಕಾರದಲ್ಲಿದ್ದವರಾಗಿ ಪರಮಪುರುಷಾರ್ಥ ಪ್ರಾಪ್ತಿಗೆ ಪ್ರತಿಬಂಧಕವನ್ನು ಉಳ್ಳವರಾಗಿದ್ದಾರವರು ಜಡೆ ಸುತೆ ದುರ್ಬಲನಾದ ಮಗನ ಮೇಲೆ ಮಾತಾ ತಾಯಿಯೋ ಹೇಗೋ ಹಾಗೆ ಮಾದೃಶೆ ನನ್ನಂಥವನಲ್ಲಿ ತ್ವಂ ವತ್ಸಲ ಮನ್ಯೆ ನೀನು ಬಹಳ ವಾತ್ಸಲ್ಯವುಳ್ಳವಳು ಅಂತ ನಾನು ತಿಳಿದಿದ್ದೇನೆ ದಯೆಯ ಪ್ರಿಯ ಸಖಿ ಅಂತ ಹೇಳಿಬಿಟ್ಟು ಶ್ರೀನಿವಾಸನ ದೃಷ್ಟಿಯನ್ನು ಇಲ್ಲಿ ವರ್ಣನೆ ಮಾಡಿದ್ರು ಈಗ ದಯಾದೇವಿಯ ದಿವ್ಯವಾದ ದೃಷ್ಟಿಯನ್ನೇ ವರ್ಣನೆ ಮಾಡ್ತಾರೆ ಆಚಾರ್ಯರು ನಮ್ಮ ಆಚಾರ್ಯರುಗಳು ದಯಾಪೂರ್ಣರು ಅವರ ದೃಷ್ಟಿಯೇ ದಯಾದೃಷ್ಟಿಯು ಏಕೆ ಅಂದರೆ ದಯಾದೇವಿಯು ಆಚಾರ್ಯ ಸ್ವರೂಪಳೆ ಅಂತ ಹೇಳ್ತಾರೆ ಇಲ್ಲಿ ಸದ್ದೇಶಿಕಾತ್ಮ ಅಂತ ಹೇಳಿಬಿಟ್ಟು ವೆಂಕಟಾದ್ರಿಯ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಹಾಗೆಯೇ ಅದು ಪರಮಪದಕ್ಕಿಂತ ಹೊಂದಲು ಶ್ರೇಷ್ಠವಾದುದು ಅಂತ ಹೇಳಿಬಿಟ್ಟು ಪಾಪಿಷ್ಠನಾಗಿದ್ದ ಕ್ಷತ್ರಬಂಧುವು ಸಹ ಆಚಾರ್ಯ ಸಮಾಶ್ರಯಣದಿಂದಲೇ ಮೋಕ್ಷವನ್ನು ಪಡೆದ ಆಚಾರ್ಯರು ದಯಾದೇವಿಯೇ ಅಂತ ಹೇಳ್ತಾರೆ ಇಲ್ಲಿ ಹಾಗೆ ಆಚಾರ್ಯರನ್ನು ಆಶ್ರಯಿಸುವವರ ಮೇಲೆ ದಯಾದೇವಿಯ ದೃಷ್ಟಿಯು ಒಡನೆಯೇ ಬೀಳುವುದು ಎಂಬುವಂತಹ ಭಾವ ಸರ್ವಜ್ಞನಾದ ಚತುರ್ಮುಖ ಬ್ರಹ್ಮನೇ ಶಿವನೇ ಮೊದಲಾದವರಲ್ಲಿ ಆ ವಿಧವಾದ ವಾತ್ಸಲ್ಯವಿಲ್ಲವಂತೆ ದಯಾದೇವಿಗೆ ಆದರೆ ಜಡರಾದ ಪುತ್ರರ ಮೇಲೆ ಹೇಗೆ ತಾಯಿಯ ವಾತ್ಸಲ್ಯವು ಮತ್ತ ಪುತ್ರರಿಗಿಂತ ಅಧಿಕವಾಗಿರುವುದೋ ಹಾಗೆ ನಮ್ಮ ಮೇಲೆ ದಯಾದೇವಿಯ ವಾತ್ಸಲ್ಯವು ಅತ್ಯಂತ ಹೆಚ್ಚಾಗಿದೆ ಚತುರ್ಮುಖ ಶಿವರೆಲ್ಲ ಸರ್ವಜ್ಞರು ನಾವು ನಾವು ಅಜ್ಞರು ನಮಗೆ ಏನೂ ತಿಳಿಯದು ಆದರೆ ನಮ್ಮ ಮೇ ಆದ್ದರಿಂದ ನಮ್ಮ ಮೇಲೆಯೇ ಅವಳ ವಾತ್ಸಲ್ಯವು ಹೆಚ್ಚಾಗಿದೆ ಅಂತ ಹೇಳ್ತಾರೆ ಒಬ್ಬ ತಾಯಿಯಂತೆ ಅಂತ ಹೇಳಿ ಆಶ್ಚರ್ಯವಾಗಿ ಇನ್ನು ಮುಂದೆ ಶರಣಾಗತಿಯ ದಶಕ ಆರಂಭವಾಗುತ್ತೆ ಅದಕ್ಕಾಗಿ ಇಲ್ಲಿ ತಾಯಿಯಂತಹ ದಯಾದೇವಿಯ ವಾತ್ಸಲ್ಯ ಸ್ವಭಾವವನ್ನು ಸ್ತೋತ್ರ ಮಾಡಿದ ಮಾಡ್ತಾರೆ ಸ್ವಾಮಿ ದಯೆಯೇ ಆಚಾರ್ಯರ ರೂಪದಲ್ಲಿ ಇರುವಳು ಅಂತ ಹೇಳಿ ಆಚಾರ್ಯರನ್ನು ನಾವು ಆಶ್ರಯಿಸಲೇಬೇಕು ಇಲ್ಲದೇ ಇದ್ದರೆ ಮೋಕ್ಷವಿಲ್ಲ ಎಂಬುದನ್ನು ಪ್ರಮಾಣಗಳು ಸ್ಪಷ್ಟವಾಗಿ ತಿಳಿಸುತ್ತೆ ಪಾಪಿಷ್ಠ ಕ್ಷತ್ರಬಂಧುಶ್ಚ ಪುಂಡರೀಕಶ್ಚ ಪುಣ್ಯಕೃತ್ ಆಚಾರ್ಯವತ್ತೆಯ ಮುಕ್ತವು ತಸ್ಮಾತ್ ಆಚಾರ್ಯವಾನ್ ಭವೇತ್ ಅಂತ ಹೇಳಿಬಿಟ್ಟು ಆಚಾರ್ಯರನ್ನು ಆಶ್ರಯಿಸಿದ ಕ್ಷತ್ರಬಂಧು ಅವನು ಎಷ್ಟೋ ಪಾಪಗಳನ್ನು ಮಾಡಿದ್ದ ಅವನ ಪಾಪ ಮೋಕ್ಷಕ್ಕೆ ಪ್ರತಿಬಂಧಕವಾಗಲಿಲ್ಲ ಆಶ್ರಯಿಸಿದ ಒಡನೆ ಅವನಿಗೆ ಮೋಕ್ಷ ಸಿಕ್ತು ಎಷ್ಟೇ ಪಾಪ ಮಾಡಿದ್ದರೂ ಮೋಕ್ಷಕ್ಕೆ ಪ್ರತಿಬಂಧಕವಾಗಲಿಲ್ಲ ಅದು ಆಚಾರ್ಯರನ್ನು ಆಶ್ರಯಿಸದೇ ಇದ್ದ ಒಬ್ಬ ಪುಂಡರೀಕ ಅವನು ಬಹಳ ಪುಣ್ಯ ಮಾಡಿದ್ದ ಆದರೆ ಆ ಪುಣ್ಯದಿಂದಲೇ ಮೋಕ್ಷ ಸಿಗಲಿಲ್ಲ ಅವನು ಆಚಾರ್ಯರನ್ನು ಆಶ್ರಯಿಸಿಯೇ ಮೋಕ್ಷವನ್ನು ಪಡೆಯಬೇಕಾಯಿತು ಇದರಿಂದ ಸದಾಚಾರ್ಯರ ಸಮಾಶ್ರಯಣ ಎಷ್ಟು ಪ್ರಧಾನವಾದದ್ದು ಎಂಬುದು ತಿಳಿಯುತ್ತೆ ನಮಗೆ ದಯಾದೇವಿಯ ದಿವ್ಯ ಕಟಾಕ್ಷ ಲಾಭವನ್ನು ಹೊಂದದವರು ಇಲ್ಲಿಯೇ ಮತ್ತೆ ಮತ್ತೆ ಜನ್ಮ ತಾಳಬೇಕಾಗುವುದು ದೋಷಯುಕ್ತರು ಪಾಪಿಗಳು ಆದರೆ ಅಸಮರ್ಥರು ನಾವು ಎಷ್ಟೇ ಪಾಪ ಮಾಡಿದ್ದರೂ ಕೂಡ ನಾವು ಅಸಮರ್ಥರೂ ಆಗಿದ್ದೀವಿ ಆದ್ದರಿಂದ ನಮ್ಮ ಮೇಲೆ ದಯಾದೇವಿ ವಾತ್ಸಲ್ಯ ತೋರಿ ನಮ್ಮನ್ನು ಉದ್ಧಾರ ಮಾಡ್ತಾಳೆ ಅಂತ ಸ್ತೋತ್ರ ಮಾಡ್ತಾರೆ ಕರುಣೆ ಯೇಷು ಸದೇಶಿಕಾತ್ಮ ದಿವ್ಯಾಪಾಂಗಂ ದಿಶಸಿ ಶ್ರೀನಿವಾಸನ ದಯೆಯೇ ಸದಾಚಾರ್ಯರ ರೂಪದಲ್ಲಿ ಇರುವುದು ಸದಾಚಾರ್ಯ ಎಂಬುದರಿಂದ ವಿಶ್ವಾಚಾರ್ಯರಿಗಿಂತ ವೈಲಕ್ಷಣ್ಯ ತಿಳಿಯುತ್ತೆ ಅಲ್ಲಿ ಅಂತಹ ಸದಾಚಾರ್ಯರ ಕಟಾಕ್ಷವು ದಿವ್ಯವಾದುದು ಮಾನುಷ್ಯವಲ್ಲ ಅದು ಏಕೆಂದರೆ ಅವರ ಕಟಾಕ್ಷವು ದಿವ್ಯವಾದ ದಯಾತ್ಮಕವಾಗಿರುವುದು ದಿಶಸಿ ಎಂಬುದು ದಯಾದೇವಿಯು ತಾನೇ ತನ್ನ ಕಟಾಕ್ಷವನ್ನು ಹರಿಸುವಳು ಅವರ ಮೇಲೆ ಅಂತ ಹೇಳದ ಹಾಗಿದೆ ಸ್ವಾಮಿ ಅವರ ಒಂದು ದೃಷ್ಟಿಪಾತವೇ ಸಾಕು ನಮ್ಮ ಉಜ್ಜೀವನಕ್ಕೆ ಅದರಿಂದಲೇ ಎಲ್ಲ ಉಪದೇಶಗಳು ಲಭ್ಯವಾಗುವು ಅನ್ನುವಂತಹ ಭಾವ ತೇ ತೇ ಅಂತ ಹೇಳಿ ಯೇಶು ಚತ್ರಬಂಧ್ವಾದಯ ತೇ ಅಂತ ಹೇಳಿದರು ತೇ ಅಂದರೆ ಇಷ್ಟೆಂದು ಹೇಳಲು ಅಸಾಧ್ಯವಾದ ಪಾಪಗಳನ್ನು ಮಾಡಿದಂತಹ ಕ್ಷತ್ರಬಂಧುವೇ ಮೊದಲಾದವರು ಅಂತ ಅರ್ಥ ಅಲ್ಲಿ ಇಲ್ಲಿ ತೇ ಅಂತ ಹೇಳಿರುವುದು ಕ್ಷತ್ರಬಂಧುವೆ ಮೊದಲಾದವರನ್ನು ಅತ್ಯಂತ ಹೆಚ್ಚು ಪಾಪ ಮಾಡಿದವರು ಅನ್ನುವಂತಹ ಭಾವವನ್ನು ತಿಳಿಸುತ್ತೆ ಕ್ಷಿಪ್ರಂ ಪ್ರಾಪ್ತ ವೃಷಗಿರಿಪತಿ ಕ್ಷತ್ರಬಂಧ್ವಾದಯ ಅಸ್ತೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದಂತೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಅಂತ ಇಲ್ಲಿ ಕ್ಷಿಪ್ರಂ ಪ್ರಾಪ್ತಾ ಅನ್ನುವುದು ನಮಗೆ ನೆನಪಿಗೆ ತರುತ್ತೆ ಇಲ್ಲಿ ಕ್ಷತ್ರಬಂಧು ಮುಚುಕುಂದ ಮೊದಲಾದವರು ಸಹ ಶೀಘ್ರವೇ ವೆಂಕಟಾದ್ರಿಯನ್ನು ಸೇರ್ತಾರೆ ಅಂತ ಹೇಳಿದ ಆಚಾರ್ಯರ ಕಟಾಕ್ಷದಿಂದ ಆ ವೆಂಕಟಾದ್ರಿಯೇ ಪಾಪನಾಶಕ ಅಲ್ಲಿ ವೃಷಗಿರಿಪತಿಯನ್ನು ಹೊಂದುತ್ತಾರೆ ಎಂದರೆ ಮುಕ್ತಿಯನ್ನೇ ಪಡೆಯುತ್ತಾರೆ ಅನ್ನುವಂತಹ ಭಾವ ವಿಶ್ವಾಚಾರ್ಯ ವಿಧಿ ಶಿವಮುಖಾ ಸ್ವಾಧಿಕಾರೋಪೃದ್ಧ ಚತುರ್ಮುಖ ಬ್ರಹ್ಮನೇ ಮೊದಲಾದವರು ಸರ್ವಜ್ಞರೇ ಆಗಿರಬಹುದು ವಿಶ್ವಕ್ಕೆ ಆಚಾರ್ಯರಾಗಿರಬಹುದು ಆದರೂ ಅವರಿಗೆ ಮೋಕ್ಷದಲ್ಲಿ ವಿಳಂಬವಿರುವುದು ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಆಧಿಕಾರಿಕ ಪುರುಷರು ಅವರ ಅಧಿಕಾರ ಮುಗಿಯುವವರೆಗೆ ಇಲ್ಲಿಯೇ ಇರಬೇಕವರು ನಾವು ಸರ್ವಜ್ಞರಲ್ಲ ಬರೀ ಅಜ್ಞರು ಆದರೂ ನಮಗೆ ಅತ್ಯಂತ ಶೀಘ್ರದಲ್ಲಿಯೇ ಮೋಕ್ಷ ದೊರಕುವುದು ಅಂತ ದಯಾದೇವಿಯ ಸದಾಚಾರ್ಯರ ಕಟಾಕ್ಷದ ಮಹಿಮೆಯನ್ನು ಸ್ತೋತ್ರ ಮಾಡ್ತಾರೆ ಅದು ಹೇಗೆ ಅಂದರೆ ಮನ್ಯೆ ಮಾತಾ ಜಡೈವಸುತೆ ವತ್ಸಲ ಮಾತೃಶೇ ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಜಡರಾದ ಮಕ್ಕದಲ್ ಮಕ್ಕಳಲ್ಲಿ ಅತ್ಯಧಿಕವಾಗಿರುವ ಮಾತೃಪ್ರಯುಕ್ತವಾದ ವಾತ್ಸಲ್ಯದಿಂದ ಅಂತ ಇಲ್ಲಿ ಸ್ವಾಮಿ ಹೇಳ್ತಾರೆ ಇದು ತಾಯಿಯ ಸಹಜ ಸ್ವಭಾವವೇ ಆಗಿದೆ ಅದುವೇ ದಯಾದೇವಿಯ ಸಹಜ ಸ್ವಭಾವವು ಅಂತ ಇಲ್ಲಿ ದಯಾದೇವಿಯನ್ನು ಸ್ವಾಮಿ ದೇಶಿಕಂದು ಸ್ತೋತ್ರ ಮಾಡ್ತಾರೆ दिव्यापाङ्गं दिशसि करुणेयेषु सद्देशिकात्मा क्षिप्रं प्राप्ता ऋषिगिरिपतिं क्षत्रबन्ध्वादयस्ते स्वाधिकारो स्वाधिकारोपरुद्धाः मन्ये माता जडैव सुते वत्सला मादृशे විතාර්කික සිම්හය කල්්‍යයාන ුුණනි ශාල ේ ශිමතේවිෙන්. ටේශාය වේදන්ත කුරවේ නමහා ශිමතේනිකවන් තමහා දේචිකාාය නමහා මුන්දිින එ ශ ලෝක කලන්න මුන්දදින ීර්ෂක කෙල්ල යන පවිස න්.